ಮೂರು ತಿಂಗಳ ಗರ್ಭಿಣಿ ಅಂತ ಹೇಳಿದ ಜೋಗತಿಯಮ್ಮ ವೇದಳಿಗೆ. ವೇದ ಅವರು ಮೂರ್ಛೆ ಹೋಗಿ ಬಿದ್ದಿರ್ತಾರೆ. ಅಲ್ಲಿ ಕೋಟೆ ಹುಡುಗರು ವಿಕ್ರಮ್ಗೆ ಹೊಡೆಯೋದನ್ನು ನೋಡಿ ಮೂರ್ಛೆ ಹೋಗಿ ವೇದ ಬಿದ್ದಿರ್ತಾರೆ. ಆವಾಗ ವೇದ ನನ್ನವಳು ನನ್ನವಳು ಅಂತ ವೇದನ ಎಬ್ಸೋಕ್ಕೆ ಪ್ರೀತಮ್ ಬರ್ತಾನೆ. ಅಷ್ಟೊತ್ತಿಗೆ ಜೋಗತಿಯಮ್ಮ ಅವರು ಬಂದು ಒಂದು ನಿಮಿಷಪ್ಪ ಅಂತ ಹೇಳ್ತಾರೆ. ಈಗ ಅವಳು ಒಬ್ಬಳೇ ಇಲ್ಲ, ಅವಳು ಇಬ್ಬರು, ಅವಳು ಈಗ ಮೂರು ತಿಂಗಳ ಗರ್ಭಿಣಿ ಅಂತ ಹೇಳ್ತಾರೆ ಜೋಗತಿಯಮ್ಮ. ಅಯ್ಯೋ ನನ್ನ ವೇದ ಗರ್ಭಿಣಿನ ಅಂತ ಪ್ರೀತಮ್ಮ ಹೆದರ್ಕೊಂಡು ಬಿಡ್ತಾನೆ. ಆಗ ಅಲ್ಲಿ ವಿಕ್ರಮ್ಮು, ಆಮೇಲೆ ಜಯಮ್ಮ ಅವರು, ಜಗನ್ನಾಥ್ ಅವರು, ಬಾಕಿದವರೆಲ್ಲ ಮಂದಹಾಸವನ್ನು ಇದು ಮಾಡ್ತಾರೆ. ಅಂದರೆ ಅವರಿಗೆ ಖುಷಿಯಾಗುತ್ತೆ. ಇವನು ಪ್ರೀತಮ್ ಎದ್ದು ಇಲ್ಲ ನಾನು ಈ ಮಗುನ ತೆಗೆದುಬಿಡ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವೇದ ಬಂದು ಪ್ರೀತಮ್ ಕೆನ್ನೆಗೆ ಹೊಡೆದು ನೀನು ಯಾರು ಇದನ್ನು ತಪ್ಪಿಸೋದಕ್ಕೆ, ನೀನು ಯಾರು, ಇದು ನನ್ನ ಮಗು, ಇದು ಗುಂಡನ್ ಮಗು ಅಂತ ಗುಂಡನ್ ಹತ್ರ ಬಂದು, ಅಂದರೆ ವಿಕ್ರಮ್ ಹತ್ರ ಬಂದು ಹೇಳ್ತಾರೆ ಇದು ವಿಕ್ರಮ್ ಮಗು ಅಂತ.